ಕುರ್ಚಿಗಾಗಿ ಮುಖ್ಯಾಧಿಕಾರಿಗಳ ನಡುವೆ ಕಿತ್ತಾಟ ಜೋರಾಗಿದೆ. ನೋಡಿ, ಇರೋದು ಒಂದೇ ಕುರ್ಚಿ, ಆ ಕುರ್ಚಿಗಾಗಿ ಇಬ್ಬರು ಮುಖ್ಯಾಧಿಕಾರಿಗಳ ಮಧ್ಯೆ ನಡೀತಾ ಇರುವಂತ ತಿಕ್ಕಾಟ. ನೀನು ಕೊಡೆ ನಾನು ಬಿಡೆ ಅನ್ನುವಂಥ ಪರಿಸ್ಥಿತಿ. ಕಮಲಾಪುರ ಪುರಸಭೆ ಮುಖ್ಯಾಧಿಕಾರಿ ನಡೆಸ್ತಾ ಇರುವಂಥ ಕುರ್ಚಿಯ ಕಾಳಗ ಕಿತ್ತಾಟ, ವರ್ಗಾವಣೆ ಆಗಿರುವಂಥದ್ದು, ಜೊತೆಗೆ ನಿಯೋಜನೆಗೊಂಡಿರುವಂಥ ಅಧಿಕಾರಿಗಳ ಮಧ್ಯೆ ಆಗಿರುವಂಥ ಜಗಳ ಇದೆ. ವಿಜಯನಗರ ಜಿಲ್ಲೆ ಕಮಲಾಪುರ ಪುರಸಭೆಯಲ್ಲಿ ಒಂದು ಘಟನೆ ಆಗಿದೆ, ವರ್ಗಾವಣೆ ಆಗಿದ್ದಾರೆ, ಮತ್ತೊಬ್ಬರು ಈಗ ಹೊಸಬರು ಬಂದಿದ್ದಾರೆ. ವರ್ಗಾವಣೆ ಆಗಿದ್ದವ್ರು, ನಾನು ಹೋಗೋದಿಲ್ಲ, ಇದು ನಂದೇ ಚೇರಿ, ನಿಯೋಜನೆಗೊಂಡವರು, ಇದು ನನಗೆ, ನಾನೇ ಬರಬೇಕು ಇಲ್ಲಿ ಅಂತ. ಆದಿಬೀದಿ ರಂಪಾಟ ಆಗಿರುವಂಥದ್ದು ಇದು ಒಂಥರ. ಏನು ಹೇಳಬೇಕು ಇಂಥವ್ರಿಗೆ ಅಂತೇಳಿ, ಇವರೆಲ್ಲರೂ ಓದಿ ಬಂದಿರ್ತಾರೆ, ಎಲ್ಲ ತಿಳ್ಕೊಂಡಿದ್ದವರೇ. ಈ ನೋಡ್ತಿದ್ದೀರಲ್ಲ, ಪುರಸಭೆ ಕಾರ್ಯಾಲಯ ಕಮಲಾಪುರ, ಅಲ್ಲಿ ಆಗಿರುವಂಥ ಘಟನೆ ಇದು. ಒಂದೇ ಚೇರಿಗಾಗಿ ಇಬ್ಬರ ನಡುವೆ ಕಿತ್ತಾಟ, ವರ್ಗಾವಣೆ ಆಗಿದೆ. ಆ ವ್ಯಕ್ತಿ ಏನು ಮಾಡ್ತಾನೆ, ವರ್ಗಾವಣೆ ಆದರೂ ಕೂಡ ಆತ ಅದೇ ಚೇರ್ ಬೇಕು, ಅದೇ ಜಾಗ ಬೇಕು ಅಂತೇಳಿ, ನಾನು ಹೋಗೋದಿಲ್ಲ, ವರ್ಗಾವಣೆ ಆಗಲಿ, ಏನು ಬೇಕಾದರೂ ಆಗಲಿ ಅಂತೆ. ಆದರೆ ನಿಯೋಜನೆಗೊಂಡಿರುವಂಥ ಅಧಿಕಾರಿ, ಈಗ ಮತ್ತೆ ಹೊಸಬರು ಬಂದಿರ್ತಾರಲ್ಲ, ಆತ ಏನು ಮಾಡ್ತಾನೆ, ಆತ ಆ ಜಾಗದಲ್ಲಿ ಇರಲೇಬೇಕು, ಅದೇ ಚೇರಲ್ಲಿ ಕೂತ್ಕೊಳ್ಬೇಕು. ಆದರೆ ವರ್ಗಾವಣೆಗೊಂಡಿರುವಂಥ ಅಧಿಕಾರಿ ಏನಿದ್ದಾನಲ್ಲ, ಆತ ಬಿಡಕ್ಕೆ ರೆಡಿ ಇಲ್ಲ. ಹಂಗಾಗಿ ಒಂಥರ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿಯಲ್ಲಿ. ಸೊ ಕಮಲಾಪುರ ಪುರಸಭೆ ಮುಖ್ಯಾಧಿಕಾರಿ ಇಬ್ಬರ ನಡುವೆ ಕುರ್ಚಿಗಾಗಿ ಯಾವ ರೀತಿಯಾಗಿ ಕಿತ್ತಾಟವನ್ನು ಮಾಡಿದ್ದಾರೆ, ನಿಜವಾಗಲೂ ಕೂಡ ನಗು ಬರುತ್ತೆ. ಕಮಲಾಪುರ ಮುಖ್ಯಾಧಿಕಾರಿ ಆಗಿರುವಂಥ ಈ ಮಹಾಂತೇಶ ಬೆಳಗಿ ಬಾಗೇಪಲ್ಲಿಗೆ ವರ್ಗಾವಣೆ ಆಗಿರ್ತಾರೆ. ಬಾಲ್ಕಿ ತಾಲೂಕಿನ ಪುರಸಭೆ ವ್ಯವಸ್ಥಾಪಕ ಡಿ ಬಿ ಈರಣ್ಣ ಕಮಲಾಪುರ ಪುರಸಭೆಗೆ ವರ್ಗಾವಣೆ ಆಗಿ ಬಂದಿರ್ತಾರೆ. ಕರ್ತವ್ಯಕ್ಕೆ ಹಾಜರಾಗಿ 2 ವರ್ಷದೊಳಗೆ ವರ್ಗಾಯಿಸಿದ್ದಾರೆ ಅಂತ ಮಹಾಂತೇಶ ಬೆಳಗಿ ಏನು ಮಾಡ್ತಾನೆ, ಕೋರ್ಟ್ ಮೊರೆ ಹೋಗಿರ್ತಾರೆ. ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಧಾರವಾಡ ಹೈಕೋರ್ಟಲ್ಲಿ ರೀಟ್ ಅರ್ಜಿಯನ್ನು ಮಹಾಂತೇಶ ಬೆಳಗಿ ಅವರು ಕೂಡ ಸಲ್ಲಿಸಿರ್ತಾರೆ. ಮುಖ್ಯಾಧಿಕಾರಿ ಮಹಾಂತೇಶ ಬೆಳಗಿ ಸಲ್ಲಿಸಿರುವಂಥ ಅರ್ಜಿಯನ್ನು ವಿಚಾರಿಸಿ ವರ್ಗಾವಣೆಗೆ ಮಧ್ಯಂತರ ತಡೆಯನ್ನು ಕೋರ್ಟ್ ಕೂಡ ಕೊಟ್ಟಿದೆ. ಹಂಗಾಗಿ ಪಾಪ ಆತ ಬಿಡಕ್ಕೆ ರೆಡಿ ಇಲ್ಲ. ಸೊ ಅದೇ ರೀತಿ ನಿಯೋಜನೆ ಆಗಿರುವಂಥ ಈರಣ್ಣ ಏನಿದ್ದಾನೆ, ಈರಣ್ಣಗೆ ನೋಟಿಸ್ ಜಾರಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಅಧಿಕಾರಿಗಳಲ್ಲೇ ಗೊಂದಲ ಇದು. ಈಗ ಸ್ಟೇ ಆರ್ಡರ್ ಬೇರೆ ಇದೆ, ಕೋರ್ಟಿಂದ ಸ್ಟೇ ಆರ್ಡರ್ ತಂದಿರುವಂಥದ್ದು. ಮತ್ತೊಂದು ವಿಚಾರ ಏನು, ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾನಲ್ಲ ಅದೇ ಜಾಗದಲ್ಲಿ, ಅವನಿಗೂ ಕೂಡ ಅಲ್ಲಿ ಆದೇಶವನ್ನು ಕೊಡಲಾಗಿದೆ. ಹಂಗಾಗಿ ಈ ರೀತಿಯ ಗೊಂದಲ ಇದೆ ಅಲ್ಲಿ. 1.5 ವರ್ಷದಿಂದ ಎಲೆಕ್ಷನ್ ಬಾಡಿ ಇಲ್ಲದೆ ಅಧಿಕಾರಿಗಳ ಅಧಿಕಾರವನ್ನು ಅಲ್ಲಿ ನಡೆಸ್ತಾ ಇದ್ರಂತೆ. ಈಗ ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳು ನೀನಾ ನಾನಾ ಅನ್ನುವಂಥ ಪರಿಸ್ಥಿತಿ ಇದೆ. ಸಹಜವಾಗಿ ಇಲ್ಲಿರುವಂಥ ಜನ ಪ್ರಶ್ನೆ ಮಾಡ್ತಾರೆ, ಏನಪ್ಪ ಇದು ಅಂತೇಳಿ. ಗೊಬ್ಬರ ಈಗ ನಮ್ಮಲ್ಲಿ ಕಮಲಾಪುರಕ್ಕೆ ಸಂಬಂಧಪಟ್ಟಂದ್ರೆ 8-9 ಟನ್ ಪರ್ ಡೇ ಕಲೆಕ್ಟ್ ಆಗ್ತೈತೆ. ಅದು ಪರ್ ಡೇ ಕಲೆಕ್ಟ್ ಆಗ್ತೈತಿ, ಅದರೊಳಗೆ ಹಸಿ ಕಸ ಒಣ ಕಸ ಬೇರ್ಪಡೆ ಮಾಡಿ ಈಗ ನಮ್ಮಲ್ಲೇ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗೆಯೊಳಗೇನೆ ಟ್ರಾಮೆಲ್ ಅಂಥೇಳಿ ನಮಗೆ ಒಂದು ಹೊಸದಾಗಿ ಒಂದು ಯಂತ್ರವನ್ನು ನಾವು ಅಳವಡಿಸ್ಕೊಂಡಿವಿ. ಅಲ್ಲಿ ಆ ಗೊಬ್ಬರನೂ ಮಾಡ್ತಾ ಇದ್ದೀವಿ. ಗೊಬ್ಬರ ಮಾಡಿ ಮೊನ್ನೆ ನಮ್ಮದು 3,500 ರೂಪಾಯಿದು ಗೊಬ್ಬರ ಈಗ ಆಲ್ರೆಡಿ ಅದು ಮಾರಾಟನೂ ಆಗುತ್ತೆ. ಅಂತಂದಾಗೆ ರೈತರು ಕೇಳ್ದಂಗೆಲ್ಲ ನಾವು ಒಂದು ಗೊಬ್ಬರನ ನಾವು ನೀಡ್ತೀವಿ. ಹಾಂ, ಹಸಿ ಕಸದಿಂದ ಗೊಬ್ಬರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾಕೆ ಈ ಗೊಂದಲ ಅಂತೇಳಿ ಇಬ್ಬರ ಮಧ್ಯೆ? ಹೇಮಕುಮಾರ್, ಈ ಘಟನೆ ನಡೆದಿರತಕ್ಕಂಥದ್ದು ವಿಜಯನಗರ ಜಿಲ್ಲೆ ಐತಿಹಾಸಿಕ ಹಂಪಿಯ ಬಳಿ ಇರತಕ್ಕಂಥ ಕಮಲಾಪುರದ ಪಟ್ಟಣ ಪಂಚಾಯಿತಿಯಲ್ಲಿ ಅಂತಾನೆ ಹೇಳ್ಬೋದು. ಕುರ್ಚಿಗಾಗಿ ಇಬ್ಬರು ಮುಖ್ಯಾಧಿಕಾರಿಗಳ ಮಧ್ಯೆ ನಡುವೆ ತಿಕ್ಕಾಟ ಜೋರಾಗಿರ್ತಕ್ಕಂಥದ್ದು. ಒಂದ್ ಕಡೆ ನೀನ್ ಕೊಡೆ ನಾನು ಬಿಡೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಮಧ್ಯನೇ ಒಂದಿಷ್ಟು ತಕರಾರು ನಡೀತಾ ಇರತಕ್ಕಂಥದ್ದು. ಕಮಲಾಪುರ ಪುರಸಭೆ ಮುಖ್ಯಾಧಿಕಾರಿ ಕುರ್ಚಿಗಾಗಿ ಹೊಡೆದಾರತಕ್ಕಂಥ ಇಬ್ಬರು ಅಧಿಕಾರಿಗಳು ಇಲ್ಲಿ ಗಮನಿಸಬೇಕಾಗುತ್ತೆ. ಕಮಲಾಪುರ ಮುಖ್ಯಾಧಿಕಾರಿ ಆಗಿದ್ದಂತಹ ಮಹೇಶ್ ಬೀಳಿಗೆ ಅವರು ಬಾಗೇಪಲ್ಲಿಗೆ ವರ್ಗ ಆಗಿದ್ರು. ಬಾಲ್ಕಿ ತಾಲೂಕಿನ ಪುರಸಭೆ ವ್ಯವಸ್ಥಾಪಕ ಡಿ ಬಿ ಆಗಿರತಕ್ಕಂಥ ಈರಣ್ಣ ಕಮಲಾಪುರ ಅವರು ಪುರಸಭೆಗೆ ವರ್ಗ ಆಗಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗಿ 2 ವರ್ಷದೊಳಗೆ ವರ್ಗಾಯಿಸಿದ್ದಾರೆ ಅಂತ ಮಹೇಶ್ ಬೀಳಿಗೆ ಕೋರ್ಟ್ಗೆ ಮೊರೆ ಹೋಗಿದ್ರು. ಸರ್ಕಾರದ ಕ್ರಮ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ರಿಟ್ ಕೂಡ ಅರ್ಜಿಯನ್ನು ಕೂಡ ಮಹೇಶ್ ಬೀಳಿಗೆ ಅವರು ಸಲ್ಲಿಸಿದ್ರು. ಮುಖ್ಯಾಧಿಕಾರಿ ಮಹೇಶ್ ಬೀಳಿಗೆ ಸಲ್ಲಿಸಿದ್ದ ಅರ್ಜಿಯನ್ನ ವಿಚಾರಣೆ ತೆಗೆದುಕೊಂಡಂತಹ ಕೋರ್ಟ್ ಏನ್ ಮಾಡುತ್ತೆ, ಮಧ್ಯಂತರ ತಡೆ ಕೊಡುತ್ತೆ.
ಅದೇ ರೀತಿ ನಿಯೋಜನೆಯಾದ ಡಿಬಿ ಈರಣ್ಣಗೆ ನೋಟಿಸ್ ಕೂಡ ಜಾರಿ ಮಾಡಿಬಿಟ್ಟು ಆದೇಶ ಮಾಡುತ್ತೆ. ಒಂದು ವರ್ಷದಿಂದ ಕೂಡ ಎಲೆಕ್ಷನ್ ಬಾಡಿ ಇಲ್ಲದೆ ಅಧಿಕಾರಿಗಳೇ ಅಧಿಕಾರ ನಡೆಸ್ತಾ ಇದ್ರು. ಈಗ ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳು ನೀನಾ ನಾನಾ ಅಂತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು ಹೇಮಕುಮಾರ್. ಓಕೆ ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.